ವೆಲ್ಕಮ್ ಟು ಮೈ ಚಾನೆಲ್ ನಮ್ಮ ನಾಡು ಎಪಿಸೋಡ್ 1 ವಿದುರಾಶ್ವಥ ನಾರಾಯಣ ದೇವಸ್ಥಾನ. ಈ ದೇವಸ್ಥಾನ ಚಿಕ್ಕಬಳ್ಳಾಪುರ ಗೌರಿಬಿದನೂರಿನಲ್ಲಿರೋದು. ಈ ದೇವಸ್ಥಾನ 90 kilometers ಫ್ರಮ್ ಬ್ಯಾಂಗ್ಳೂರ್, ಗೌರಿಬಿದನೂರಿಂದ 2 kilometers. ಬಸ್, ಕಾರ್, ಟ್ರೈನ್ ಈಸಿಯಾಗಿ ಟ್ರಾವೆಲ್ ಮಾಡುವುದು. ನೀವೇನಾದರೂ ಒನ್ ಡೇ ಟ್ರಿಪ್ ಪ್ಲಾನ್ ಮಾಡಿದ್ರೆ ಭೋಗನಂದೀಶ್ವರ ಟೆಂಪಲ್, ಆದಿಯೋಗಿ, ಲೇಪಾಕ್ಷಿ ಟೆಂಪಲ್, ರಂಗಸ್ಥಳ, ಮಹೇಶ್ವರಿ ಟೆಂಪಲ್ಗೆ ಪ್ಲಾನ್ ಮಾಡುವುದು. ಅದಾದ್ಮೇಲೆ ಕೇಳ್ತಾ ಇದ್ದೆ ಇದನ್ನೆಲ್ಲ ನೀವೇ ಇಟ್ಟಿರೋದ ಅಂತ. ಅವಾಗ ಅವ್ರು ಹೇಳಿದ್ದು ಭಕ್ತಾದಿಗಳು ಅವರ ಹರಕೆ ಹೊತ್ತಿರ್ತಾರೆ, ಅದೇನಾದ್ರು ಪೂರ್ಣಗೊಂಡಾಗ ಇದನ್ನು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಇದನ್ನು ಪೂಜೆ ಮಾಡಿ ಪ್ರತಿ ವರ್ಷ ಬಂದು ಇದಕ್ಕೆ ತಣಿಯೇರಿಯೋದು. ಆ್ಯಂಡ್ ನೀವೆಲ್ಲ ನೋಡ್ಬೋದು ಇದರ ಹೆಸರು ಎಲ್ಲ, ಪ್ರತಿಯೊಂದು ಅವ್ರವ್ರ ಹೆಸರು ಹಾಕಿರ್ತಾರೆ, ಮನೆಯವ್ರ ಹೆಸರು ಹಾಕಿರ್ತಾರೆ. ಶಾಸ್ತ್ರಿಗಳು ಅಂತ ಕಾಶಿಯಿಂದ ಕಾಲ್ನಡಿಗೆಯಿಂದ ತಂದು ಸಾಲಿಗ್ರಾಮ ಪ್ರತಿಷ್ಠಾಪನೆ ಮಾಡಿರೋ ಪ್ರತೀತಿ ಇದೆ ಮೇಡಮ್. ಇಲ್ಲಿ ಇದು ಏಪ್ರಿಲ್ ತಿಂಗಳಲ್ಲಿ ರಥೋತ್ಸವ ನಡೆಯುತ್ತೆ. ಬೆಂಗಳೂರು ಕರಗದ ದಿನ ಇಲ್ಲಿ ರಥೋತ್ಸವ ಆಗುತ್ತೆ ಮೇಡಮ್. ಕರಗದ ದಿನ ಇಲ್ಲಿ ರಥೋತ್ಸವ ಆಗುತ್ತೆ ಮೇಡಮ್, ಅದೇ ಇಲ್ಲಿ ಪ್ರತೀತಿ ಮೇಡಮ್. ಒಂದು ವಿಶೇಷತೆ, ಮೂಲರಂಗ, ಮಧ್ಯರಂಗ, ಅಂತರಂಗ, ಮೋಕ್ಷರಂಗ ಅಂತ ಹೇಳ್ಬಿಟ್ಟು ರಂಗನಾಥ ಸ್ವಾಮಿ ಇದರಲ್ಲಿ 4 ತರಹದ ರಂಗನಾಥ ಸ್ವಾಮಿ ಇದೆ. ಅದರಲ್ಲಿ ಇದು ಮಧ್ಯರಂಗ, ಅಂತರಂಗ ಇವಾಗ ಇಲ್ಲಿರೋದು ರಂಗಸ್ಥಳ ಇರೋದು, ಅಂತರಂಗ ಮೂಲರಂಗ ಬಂದ್ಬಿಟ್ಟಿದ್ರು ಶ್ರೀರಂಗಪಟ್ಟಣದಲ್ಲಿ ಇರೋದು. ಮೂರು ರಂಗನಾಥ ಸ್ವಾಮಿ ನೋಡಿಕೊಂಡು ನಾಲ್ಕನೇದಕ್ಕೆ ಅಂತರಂಗನಾಥ ಸ್ವಾಮಿ ಇದು ಅಂತರಂಗ ಅಂತ ಹೇಳಿಬಿಟ್ಟು ಏಕಕಾಲದಲ್ಲಿ ಆ ಮೂರು ರಂಗನಾಥ ಸ್ವಾಮಿ ನೋಡಿಕೊಂಡು ಇಲ್ಲಿಗೆ ಬಂದು ಈ ರಂಗನಾಥ ಸ್ವಾಮಿನ ಇದು ಮಾಡಿದ್ರೆ ಜೀವನ ಮಾಡಿರೋ ಪ್ರಾಪ್ತಿಯಾಗುತ್ತೆ ಅಂತ ಒಂದು ಪ್ರತಿಫಲ ಇದೆ. ಮಹೇಶ್ವರಮ್ಮನಿಗೆ ಆರತಿ ಮಾಡ್ತಾರೆ. ಎಷ್ಟು ಆರತಿ ಮಾಡ್ತಾರೆ ಅಂತಂದರೆ 16 ಹಳ್ಳಿಗಳು ಒಂದೇ ದಿವಸದಲ್ಲಿ ಆರತಿ ಮಾಡ್ತಾರೆ. 16 ಹಳ್ಳಿ 24 ಗಂಟೆ ಒಳಗಡೆನ ಆರತಿ ಮಾಡಿಬಿಟ್ಟು ಪ್ರತಿ ಶುಕ್ರವಾರ, ಮಂಗಳವಾರ, ಭಾನುವಾರ ಈಗಲೂ ಅಲ್ಲಿ ಮರಿ ಮಾಡ್ತಾ ಇರ್ತಾರೆ. ಆಯಮ್ಮನಿಗೆ ಬಲಿದಾನ ಮರಿ ಮಾಡ್ತಾ ಇರ್ತಾರೆ ಈಗಲೂ. ಈ ವರ್ಷದಲ್ಲಿ 9 ತಿಂಗಳೂ ಮಹೇಶ್ವರಮ್ಮನಿಗೆ ಮರಿ ಮಾಡೋದು ಅದು ಇದು ಜಾಸ್ತಿ ಇರ್ತದೆ. ಎಲ್ಲಿ ಹೋಗ್ಬಿಟ್ಟು ಈಗ ಶ್ರಾವಣ ಮಾಸದಲ್ಲಿ, ಕಾರ್ತಿಕ ಮಾಸದಲ್ಲಿ ಅಂಥ ದಿನದಲ್ಲಿ ಸ್ವಲ್ಪ ಪೂಜೆ ಪುನಸ್ಗಳಿವು ಕಮ್ಮಿ, ಜನ ಹೋಗೋದು ಅಂಥ ಟೈಮಲ್ಲಿ ಕಮ್ಮಿ. ಉಳಿಕೆ ಟೈಮ್ ಏನಿದ್ರು ಎಲ್ಲೆಲ್ಲಿಂದ ದೂರದಿಂದ ಸುಮಾರು ಮೈಸೂರಿಂದ ಬಂದು ಅಲ್ಲಿ ಹರಕೆ ಮಾಡ್ಕೊಂಡು ಬಂದುಬಿಟ್ಟು ಅಲ್ಲಿ ಮರಿ ಮಾಡ್ತಾರೆ, ಇದು ಮಾಡ್ತಾರೆ. ಅದು ಮಹೇಶ್ವರಮ್ಮನ ದೇವಸ್ಥಾನ. ಇದು ಅದನ್ನು ಮೊದಲಿಂದನು ಅಶ್ವಥ ನಾರಾಯಣ ಸ್ವಾಮಿ ದೇವಸ್ಥಾನ ರಥೋತ್ಸವ ಇದ್ದಾಗೇನೆ ಮಹೇಶ್ವರಮ್ಮನ ದೇವಸ್ಥಾನ ರಥೋತ್ಸವ, ಬೆಂಗಳೂರು ಕರಗ ಇದ್ದಾಗೇನೆ ಅಶ್ವಥ ನಾರಾಯಣ ಸ್ವಾಮಿ ರಥೋತ್ಸವ. ಹಾಗೆ ಒಂದೇ ಏಕಕಾಲದಲ್ಲಿ ಒಂದೇ ಡೇಟ್ ಇದರಲ್ಲೇ ಮೂರು ಕಡೆನೂ ರಥೋತ್ಸವ. ನಾನು ಶ್ರೀಧರ ಶಾಸ್ತ್ರಿ. ಈ ಒಂದು ವಿದುರಾಶ್ವಥ ದೇವಸ್ಥಾನದಲ್ಲಿ ಪ್ರತ್ಯೇಕತೆ ಏನಪ್ಪ ಅಂತಂದರೆ, ಈ ಒಂದು ದೇವಸ್ಥಾನದಲ್ಲಿ ಅರಳಿ ಮರನೇ ದೇವರು. ನೀವು ಯಾವುದೇ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಒಂದು ವಿಗ್ರಹ ಇರುತ್ತೆ, ಆ ವಿಗ್ರಹಕ್ಕೆ ಪೂಜೆ ಮಾಡಿಕೊಂಡು ಅನಾದಿ ಕಾಲದಿಂದ ದೇವಸ್ಥಾನ ಕಟ್ಟಿಸಿ ಅದಕ್ಕೆ ಪೂಜೆ ಮಾಡ್ತಾ ಇರ್ತಾರೆ. ಆದರೆ ಆ ಅರಳಿ ಮರನ ವಿದುರ ಮಹಾನುಭಾವ ಮಹಾಭಾರತ ಕಾಲದಲ್ಲಿ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ವಲಸೆ ಬಂದು ಈ ಒಂದು ಸ್ಥಳದಲ್ಲಿ ಸುಮಾರು 1000 ವರ್ಷಗಳ ಹಿಂದೆ ತಪಸ್ ಮಾಡಿ ಒಂದು ಅರಳಿ ಮರ ನಾಟಿ ಅದಕ್ಕೆ ಮೊದಲನೇ ಭಕ್ತನಾಗಿ ಸೇವೆ ಮಾಡಿರೋದರಿಂದ ಈ ಒಂದು ದೇವಸ್ಥಾನಕ್ಕೆ ವಿದುರ ಅಶ್ವಥ ಅಂತ ಹೆಸರು. ಬಹುಶಃ ಇಲ್ಲಿರ್ತಕ್ಕಂಥ ನಾಗಪ್ರತಿಷ್ಠೆಗಳು ಅಂದರೆ ನಾಗರ ಕಲ್ಲುಗಳು, ನಾಗದೇವತಾ ಕಲ್ಲುಗಳು, ಇಲ್ಲಿರ್ತಕ್ಕಂಥ ನಾಗರ ಕಲ್ಲುಗಳು ಬಹುಶಃ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. 1000 ವರ್ಷಗಳಿಂದ ಈ ಒಂದು ನಾಗರ ಕಲ್ಲುಗಳನ್ನ ಭಕ್ತಾದಿಗಳು ಪ್ರತಿಷ್ಠೆ ಮಾಡಿಸಿರೋದು. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ, ಘಾಟಿ ಸುಬ್ರಹ್ಮಣ್ಯದಲ್ಲಿ ಸುಬ್ರಹ್ಮಣ್ಯೇಶ್ವರನ ಪೂಜೆ ಮಾಡ್ತಾರೆ. ನಮ್ಮ ದೇವಸ್ಥಾನದಲ್ಲಿ ಅಶ್ವಥ ನಾರಾಯಣ ಅಂತ ಅರಳಿ ಮರನೇ ದೇವರಾದ್ರಿಂದ ಈ ಒಂದು ತ್ರಿಮೂರ್ತಿಗಳಲ್ಲಿ ಅಧಿದೇವತೆ ಯಾರಪ್ಪ ಅಂದರೆ ನಾರಾಯಣ, ಶ್ರೀಮನ್ನಾರಾಯಣ. ಆ ಶ್ರೀಮನ್ನಾರಾಯಣ ಅಧಿದೇವತೆಯಾಗಿ ಒಂದು ಅಶ್ವಥ ವೃಕ್ಷದಲ್ಲಿ ನೆಲೆಸಿರೋದ್ರಿಂದ ಅಶ್ವಥ ನಾರಾಯಣ ಅಂತ ಸಹಜವಾಗಿ ಅದನ್ನು ಕರೀತಾ ಇದ್ದೇವೆ. ಆ ಅಶ್ವಥ ನಾರಾಯಣ ಎಲ್ಲರನ್ನು ಕಾಪಾಡ್ತಾನೆ. ಒಂದು ಅಶ್ವಥ ನಾರಾಯಣ ಸ್ವಾಮಿ ಇಲ್ಲಿ ವೃಕ್ಷನೇ ದೇವರು. ಆ ಹಾಗೆ ಅದರ ಕೆಳಗಡೆ ನಾಗದೇವತೆಗಳು ಮಾಡ್ತಾ ಇದ್ದರೆ ಅದು ಸುಬ್ರಹ್ಮಣ್ಯೇಶ್ವರ ಸ್ವರೂಪ. ಹೀಗಾಗಿ ಭಕ್ತರೆಲ್ಲರೂ ತಮ್ಮ ಮನಸ್ಸಿನಲ್ಲಿ ಏನು ಕೋರಿಕೆಗಳಿದೆಯೋ ಅವರ ಬಿಡುವಿನ ವೇಳೆಯಲ್ಲಿ ದೇವಸ್ಥಾನಕ್ಕೆ ಬಂದು ಪ್ರಾರ್ಥನೆ ಮಾಡಿಕೊಂಡು ತಮ್ಮ ತಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕೋರಿಕೆಗಳನ್ನ ನೆರವೇರಿಸ್ಕೊಂಡು ಹೋಗಬೇಕು ಅಂತ ದೇವಸ್ಥಾನ ವತಿಯಿಂದ
ಎಲ್ಲರ ಭಕ್ತರಲ್ಲಿ ನಾನು ಕೋರುತ್ತೇನೆ. ಥ್ಯಾಂಕ್ ಯು ಸೋ ಮಚ್. ದೇವಸ್ಥಾನದ ಹಿಂದೆ ವೀರಸೌಧ ಅಂತ ಇದೆ, ಕರ್ನಾಟಕದ ಜಲಿಯನ್ವಾಲಾ ಬಾಗ್. ಅಲ್ಲಿಗೆ ಹೋಗೋಣ ಬನ್ನಿ. 1938 ಅಲ್ಲಿ ಇಲ್ಲಿ ಸ್ವತಂತ್ರ ಆಗಿದ ಮೊದಲು ಬ್ರಿಟಿಷರು ಬಂದ್ಬಿಟ್ಟು ಇಲ್ಲಿ ಜಾತ್ರೆ ಟೈಮಲ್ಲಿ ದಬ್ಬಾಳಿಕೆ ಮಾಡಿ ಗೋಲಿ ಬಾರ್ ಮಾಡಿ ಪ್ರಾಣ ತೆಗೆದು ಪ್ರಾಣ ಕಳ್ಕೊಂಡಿರೋದಕ್ಕೆ ವೀರಸೌಧ, ವೀರರು ವೀರರು ಬಂದು ಹೋಗಿರೋದು, ವೀರರು ಇಲ್ಲಿ ಇದು ಮಾಡಿರೋದಕ್ಕೆ ವೀರಸೌಧ ಅಂತ ಹೇಳಿ ಇದು ವರ್ಷ. ಇದುವರೆಗೂ ಕೆಲವರು ಆಳುಗಳಿದ್ರು, ಅವ್ರಿಗೆ ಸರ್ಕಾರದಿಂದ ಸಮೇತ ಗೌರವಧನ ಕೊಡ್ತಾ ಇದ್ರು. ಏನು ಮೂಲ ಅವರು ಸ್ವತಂತ್ರ ಇದ್ರಲ್ಲಿ ಅವ್ರ ಕುಟುಂಬದ ಇದ್ರಲ್ಲಿ ಓಡಾಡಿ ಅಂತ ಅವ್ರಿಗೆ. ಆಡಿಟೋರಿಯಂ ಒಳಗಡೆ ಒಂದಷ್ಟು ಫೋಟೋಸ್ ಇದೆ, ಇದು ನಾನ್ ಮಾತ್ರ ಹೋಗ್ತಾ ಇದ್ದೀನಿ. ನೀವುಗಳೆಲ್ಲ ನೋಡ್ಬೇಕು ಅಂತಂದ್ರೆ ಇಲ್ಲಿಗೆ ಬಂದು ನೋಡ್ಬೇಕು. ಇಲ್ಲಿ ಬರೋ ಆದಾಯ ಏನಿರುತ್ತೋ, ಇಲ್ಲಿನ ಹೋಮ್ ಗಾರ್ಡ್ಸ್ ಆಗಿರ್ಬೋದು, ಇಲ್ಲಿನ ಸ್ಟಾಫ್ಗಳಿಗಾಗಿರ್ಬೋದು, ಸೊ ಅದಕ್ಕೋಸ್ಕರ ನಾವು ಫೋಟೋ ಗ್ಯಾಲರಿ ಒಳಗಡೆ ಕ್ಯಾಮ್ರಾ ಅಲೋ ಮಾಡಲ್ಲ ಅಂತ ಅಂತಾರೆ. ರಾಮಕೃಷ್ಣ ಸರ್ ಇಲ್ಲಿನ ಹಿಸ್ಟೋರಿಯನ್ ಗೈಡ್, ಅವರ ಪರ್ಮಿಷನ್ ಇಂದ ನಾವು ಫೋಟೋಸ್ನ ಕ್ಲಿಕ್ ಮಾಡಿದ್ವಿ. ಉದ್ದೇಶ ಇಷ್ಟೇ, ಜನರಿಗೆ ಇಲ್ಲಿನ ಸೌಲಭ್ಯ ಗೊತ್ತಾಗ್ಲಿ ಅಂತ, ಹೆಚ್ಚು ಜನರು ಬಂದು ಈ ಜಾಗನ ಉಪಯೋಗಿಸ್ಕೊಳ್ಳಿ ಅಂತ. ಸೊ ಇದೆ ಆಡಿಟೋರಿಯಂ ತರನಾ? ಅಂದ್ರೆ ಸೆಮಿನಾರ್ ಇಲ್ಲ ಮೂರು ನಾಟಕ ಲೈಬ್ರರಿ. ಆಹಾ, ಅಂದ್ರೆ ಥೀಮ್ ಲೈಬ್ರರಿ. ಥೀಮ್ ಲೈಬ್ರರಿ ಅಂದ್ರೆ ರಿಸರ್ಚ್ ಮಾಡೋದು, ಪಿ ಎಚ್ ಡಿ ಮಾಡೋಂಥವ್ರು, ಡಿಗ್ರಿ ಮಾಡೋಂಥವ್ರು ಈ ಹಿಸ್ಟ್ರಿ ಬಗ್ಗೆ, ಸೋಷಿಯಾಲಜಿ ಬಗ್ಗೆ ಇಲ್ಲಿ ರಿಸರ್ಚ್ ಮಾಡೋದು. ನಾಟಕಗಳು ಕಾರ್ಯಕ್ರಮಗಳು ಆಗದು ತುಂಬಾ ದೊಡ್ಡದಿದೆ. ಕಾರ್ಯಕ್ರಮಗಳು ನಡೀತಾ ಇರ್ತದೆ, ಗವರ್ಮೆಂಟ್ ಪರ್ಮಿಷನ್ ತಗೊಂಡು ಅದು ಸಾಂಸ್ಕೃತಿಕವಾಗಿ ನಾಲ್ಕು ಜನಕ್ಕೆ ಉಪಯೋಗ ಆಗುತ್ತದೆ. ಆಮೇಲೆ ರಿಲೇಟೆಡ್ ಟು ಪೇಟ್ರಿಯಿಸಂ ಅಲ್ವಾ? ಸೊ ತಿಂಗಳಿಗೆ ಒಂದು ಕಾರ್ಯಕ್ರಮ ಆಗತ್ತಾ? ಅವ್ರಿಗೆ ವಿಷಯ ಗೈಡ್ ಕೊಡೋದು, ಫಿಲಂ ತೋರಿಸೋದು, ನಾಟಕಗಳು ಮಾಡಿಸೋದು ಇದೆಲ್ಲ ಮಾಡ್ತಿರ್ತೀನಿ. ಸ್ವತಂತ್ರ ಬರೋದ್ ಮುಂಚೆ ಅದನ್ನ ಮಾತ್ರ ತೋರಿಸ್ಕೊಡ್ತಾರೆ. ಜಲಿಯನ್ವಾಲಾ ಬಾಗ್, ಗಾಂಧಿ ಫಿಲಂ, ಭಗತ್ ಸಿಂಗ್, ಅಂಬೇಡ್ಕರ್ ಈ ತರ ಇದೆ. ನಮ್ಗೆ ಜೈಲರ್ ಆಗ್ರಿ, ಆಫೀಸರ್ ಆಗ್ರಿ, ಪಿಚ್ಚರ್ ಆಗ್ರಿ. ಒಂದ್ ಕ್ವಶನ್, ಸ್ವರಾಜ್ ಇಸ್ ಮೈ ಬರ್ತ್ ರೈಟ್ ಯಾರ್ ಹೇಳಿದ್ದು? ಜೈ ಜವಾನ್ ಜೈ ಕಿಸಾನ್ ಯಾರ್ ಹೇಳಿದ್ದು? ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ರಿಟೈರ್ಡ್ ಆದ್ಮೇಲೆ ಹಿಸ್ಟ್ರಿ ರಿಸರ್ಚ್ ಮಾಡಿ ಈಗ ಗ್ಯಾಲರಿ ಮಾಡಿದ್ರು ಅವ್ರೆ. ಇಲ್ಲಿ ಟೋಟಲಿ 4 ಎಕರೆ ಪಾರ್ಕ್ ಅಲ್ಲಿ ಯಾಕೆ ಡೆವಲಪ್ ಆಗ್ಬೇಕು, ಸಮಾಜಕ್ಕೆ ಏನ್ ಕೊಡುಗೆ ಬೇಕು ಅಂತೇಳಿ ಅವ್ರು ಮಾಡಿದ್ರು. ಇದನ್ನೆಲ್ಲ ಸರ್ಕಾರಕ್ಕೆ ಜೋಡಿಸಿ ಕೆಲಸ ಮಾಡಿದ್ರು. ಮೇಡಮ್, ನಾವು ಈ ಜಾಗೃತಿ ನಾಟಕಗಳಂತ ಬರುತ್ತೆ, ಈ ಸಾಕ್ಷರತೆ ಇರ್ಬೋದು, ವಿಜ್ಞಾನ ಇರ್ಬೋದು, ಮೌಢ್ಯಗಳಿರ್ಬೋದು, ಮೂಢನಂಬಿಕೆಗಳಿರ್ಬೋದು, ಅವ್ರನ್ನ ಹೋಗ್ಲಾಡಿಸ್ಬೇಕಂತಂದ್ರೆ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಅವ್ರನ್ನ ಜಾಗೃತಿ ಮೂಡಿಸ್ಬೇಕು ನಾಟಕಕ್ಕೆ ಮುಖಾಂತರ, ಹಾಡುಗಳ ಮುಖಾಂತರ. ಈಗ ದೇಶ ಅನ್ನೋದು ನಂದು, ಈ ದೇಶಕ್ಕೆ ಕೊಡುಗೆ ಕೊಟ್ಟರಲ್ಲ ಸ್ವಾತಂತ್ರ್ಯ ಬಂದ ಮೇಲೆ, ನಾವು ಹೆಂಗೆ ಬದುಕಬೇಕು, ಗ್ರಾಮೀಣ ಪ್ರದೇಶದಲ್ಲಿ ಶಾಲಾ ಮಕ್ಳು ಹೆಂಗೆ ಬದುಕಬೇಕು, ಹೆಣ್ಮಕ್ಳು ಯಾವ ರೀತಿ ಜೀವನ ಮಾಡಬೇಕು, ರೈತರು ಯಾವ ರೀತಿ ಅವ್ರನ್ನ ಸಮಾಜದಲ್ಲಿ ಹೆಂಗೆ ಇರಬೇಕು, ಯಾವ ರೀತಿ ಬೇಸಾಯ ಮಾಡಬೇಕು ಅನ್ನೋದು ಅವರಿಗೆ ಅವೇರ್ನೆಸ್ ಕೊಡಕ್ಕೆ ನಾಟಕಗಳು ಮಾಡ್ತಿರ್ತೀವಿ. ಓಕೆ, ಸೊ ನೀವು ಆರ್ಟಿಸ್ಟೇ? ಆರ್ಟಿಸ್ಟ್ ಆಗಿ. ಥಿಯೇಟರ್ ಆರ್ಟಿಸ್ಟ್. ಎಷ್ಟು ನಾಟಕಗಳು ಮಾಡಿದ್ದೀರಾ? ಮೇಡಮ್, ಸುಮಾರು ಒಂದು 1500-2000 ಬೀದಿ ನಾಟಕಗಳು ಮಾಡಿದ್ದೀನಿ. ಆಮೇಲೆ ಸೌತ್ ಇಂಡಿಯಾ ಸುತ್ತಿದ್ದೀನಿ. ಓಕೆ. ದಕ್ಷಿಣ ಭಾರತದಾದ್ಯಂತ ಈ ಮೂಢನಂಬಿಕೆ, ಮೌಢ್ಯಗಳು, ಸಮಾಜದ ಈ ಕೆಟ್ಟ ಪಿಡುಗುಗಳಿರ್ತಾವಲ್ಲ, ಹೋಗ್ಲಾಡಿಸೋ ನಾಟಕಗಳು ಮಾಡಿದ್ದೆ. ಆಲ್ ದಿ ಬೆಸ್ಟ್. ಬ್ಲಾಗ್ಗೆ ಸಪೋರ್ಟ್ ಮಾಡಿದವರು ವಸಂತ್, ಅಶ್ವಿನ್, ರವಿ ಸರ್, ರಾಮ್ ಆಂಜನೇಯ ಸರ್, ರಾಮಕೃಷ್ಣ ಅವರು, ಮತ್ತೆ ಈ ಜಾಗದ ಅಫಿಷಿಯಲ್ಸ್ಗೆ ತುಂಬಾನೇ ಥ್ಯಾಂಕ್ಸ್. ಯಾ, ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ. ಸೊ ಸ್ಟೇ ಟ್ಯೂನ್ ಅಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಸರ್.